ಇದನ್ನು ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಹತ್ರ ಮತ್ತು ನಮ್ಮ ಪ್ರವಾಸೋದ್ಯಮಿ ಮಂತ್ರಿಗಳಾದ ಮಹೇಶ್ ಅವರ ಹತ್ರ ನಾನು ದಸರಾ ಸಂದರ್ಭದಲ್ಲಿ ಒಮ್ಮೆ ಬಂದಿದ್ದೆ ಇಲ್ಲಿ. ಎಂಥ ಕಲ್ಯಾಣಿಯಲ್ಲಿ ಎಷ್ಟು ಕೆಟ್ಟದಾಗಿ ನೀರು ಸೇರ್ಕೊಂಡಿದೆ ಏನಿದೆ ಅಂತ ಬಂದು ಹೇಳಿದೆ. ನಂಗೆ ಅದು ಮಾಡಬೇಕು ಅಂತ ಮನಸ್ಸಿದೆ. ಇದರಿಂದ ನನಗೇನೂ ಲಾಭ ಇಲ್ಲ, ನಂಗೆ ಖಂಡಿತವಾಗಿ ನನಗೆ ಯಾವುದೂ ಲಾಭ ಇಲ್ಲ. ಮಹೇಶ್ ಅವ್ರು ಹೇಳಿದಂಗೆ 5 ವರ್ಷ ಬಂದ ನೀವು ಕೇಳ್ಬೋದಿನಿ ಮೇಡಮ್ಗೆ ಏನಿಲ್ಲ ಅಂತ, ನಂಗೆ ನಿಜವಾಗಿ ಲಾಭ ಇಲ್ಲ. ಇನ್ಫೋಸಿಸ್ನವ್ರು ಯಾರೂ ಇಲ್ಲ ಇಲ್ಲಿ, ನಮ್ಮ ಆಫೀಸು ಇಲ್ಲಿಲ್ಲ, ಇದನ್ನ ಬಂದು ನಮ್ಮ ಜನ ನೋಡೋದು ಇಲ್ಲ, ಅದೆಲ್ಲ ಅಲ್ಲ. ಆದರೆ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದ ಒಂದು ನಮ್ಮ ಆಸ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನು ಇದು ನಮ್ಮೆಲ್ಲ ಕನ್ನಡಿಗರ ಆಸ್ತಿ. ಇದು ಕೇವಲ ಮೇಲುಕೋಟೆ ಹುಟ್ಟಿದವರಲ್ಲ, ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಇದೆ. ಪ್ರತಿಯೊಂದು ಮಾನ್ಯುಮೆಂಟ್, ಬರೀ ಮೇಲುಕೋಟೆ ಒಂದೇ ಇಲ್ಲ, ಬಾದಾಮಿ ಬನಶಂಕರಿ ಆಗಲಿ, ವಿಜಾಪುರದ ಗೋಲ್ ಗುಂಬಸ್ ಆಗಲಿ, ಬೀದರಿನ ಕೋಟೆ ಆಗಲಿ, ಪ್ರತಿಯೊಂದು ನಮ್ಮ ಹಿರಿಯರು ನಮಗೆ ಒಂದು ಸಾಂಸ್ಕೃತಿಕವಾಗಿ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ಜತನವಾಗಿ ನೋಡ್ಕೊ ಅಂತ ಹೇಳಲಿಕ್ಕೆ ಅಂತ ಇದು ನನ್ನ ಹೃದಯ ಅನಿಸುತ್ತೆ. ಇದಕ್ಕೆ ಯಾರು ನನಗೆ ಹೇಳಬೇಕು ಇದಂತಿಲ್ಲ, ನಮಗೆ ಕಾರಣನೇ ಇಲ್ಲ, ಮಾಡಲಾರ ಬಿಡ್ತದೆ. ಆದರೆ ಅಕ್ಕ ಮಾಧವಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತ ನೀನುಂಟು. ಹಾಗೆ ನನ್ನ ಹೃದಯದಲ್ಲಿ ಇದ್ರೂ ನನ್ನ ದೇವರು ನನ್ನ ಕೇಳ್ತಾನೆ, ನೀನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರೆ. ನಾನು ಮಹೇಶ್ವರ ಹತ್ರ ಹೇಳಿದೆ, ನಮ್ಮ ತಂದೆ ಡಾಕ್ಟರ್ ಆಗಿದ್ರು, ತಾಲೂಕು ಆಫೀಸ್ನಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ರು, ನಮ್ಮ ತಾತ ಹೈಸ್ಕೂಲ್ ಟೀಚರ್ ಆಗಿದ್ರು. ನಾನು ಶ್ರೀಮಂತ ಮನೆತನದಿಂದ ಬಂದೇ ಇಲ್ಲ, ನಾನು ಯಾವತ್ತೂ ನಡು ಮನೆ ಸಾಧಾರಣ ಮನೆತನದಿಂದನೇ ಬಂದಿದ್ದೀನಿ. ನನಗೆ ದೇವರು ಇಷ್ಟೊಂದು ಹಣ ಕೊಟ್ಟಿದ್ದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂದರೆ, ಹಿರಿಯರು ಮಾಡಿಟ್ಟ ಇಂಥ ಶ್ರೇಷ್ಠವಾದ ಕಟ್ಟಡಗಳನ್ನು, ಕಲ್ಯಾಣಿಗಳನ್ನು ನಾವು ಉಳಿಸ್ಕೋಬೇಕು. ಅದಕ್ಕೆ ನನಗೆ ಯಾರದು ಜರೂರು ಅಂದರೆ ಒತ್ತಾಯನೂ ಇಲ್ಲ. ಅದರಲ್ಲಿ ಹೃದಯದಲ್ಲಿರೋ ದೇವರು ಮಾತ್ರ ಒಪ್ಕೊಳ್ಳಲ್ಲ, ನೀನು ನಿನ್ನ ಜೀವನ ಹಾಳು ಮಾಡ್ತೀಯಾ ಇಂಥವೆಲ್ಲ ಮಾಡಲಿಲ್ಲ ಆದರೆ, ಹಾಗೆ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಮಾಡ್ತೀನಿ. ಇವಾಗ ನನಗೇನು ಹೆಸರಿನ ಒಂದು ಆಸೆಯೂ ಇಲ್ಲ, ಹಣನೂ ಬೇಡ ಅಂತ ಮಹೇಶ್ ಅವ್ರು ಹೇಳಿದೆ. ನನಗೆ ಹಣ ಬೇಡ ಸರ್, ನಾನೇ ಮಾಡ್ಕೋತೀನಿ. ನಾಳೆ ಸುಮ್ಮನೆ ಸುಧಾಮೂರ್ತಿಯವ್ರು ಹಣ ತಿಂದರು, ಸುಧಾಮೂರ್ತಿಯವ್ರು ಭಾಳ ಹಿಂಗೆ ಮಾಡಿದ್ರು, ಎಲ್ಲಿ ಪೇಪರ್ನಲ್ಲಿ ಅನ್ಸ್ಕೋಬೇಕಂತ ಸತಿ ಅದಿಲ್ಲಾದ್ರೂ ನಡಿ ಹೋಗುತ್ತೆ ಅಂತ ಅವ್ರು ಇಲ್ಲ ಇಲ್ಲ ಅಲ್ಲ. ನಾಳೆ ಯಾಕೆ ಒಂದು 5-6 ಕೋಟಿ ರೂಪಾಯಿಗೋಸ್ಕರ ಯಾಕೆ ನಡೀತಿದ್ದೆ, ನಾನು ಮಾಡ್ಕೋತೀನಿ ಅಂದೆ. ಅವ್ರು ಇಲ್ಲ ಇಲ್ಲ, ನೀವು ಮಾಡ್ತೀವಿ ಅಂದ ತಕ್ಷಣ ಆಕಳ ಹಾಲು ಕರೆಯುತ್ತೆ ಅಂದರೆ ಕೆಚ್ಚಲಿಗೆ ಕೈ ಹಾಕಿ ರಕ್ತ ಬರೋರು ಕರಿಬಾರ್ದು, ಅದನ್ನು ಹಾಲಷ್ಟೇ ಕರಿಬೇಕು, ರಕ್ತ ಬರೋರ್ಗೂ ಮಾಡಬಾರ್ದು. ಹಾಗೆ ನಾವು ಉಳಿದು ನಾವು ಕೊಡ್ತೀವಿ ಅಂತಂದ್ರೆ ಆಗಲಿ, ನಾ ಕೆಲಸ ಮುಗಿಸೋಣ ಫಸ್ಟು, ಆಮೇಲೆ ನೋಡಿದ್ರೆ ಆಯ್ತು ಅಂತೀನಿ. ನಿಮ್ಮೆಲ್ಲರಲ್ಲಿ ನನಗೊಂದು ಕಳಕಳಿ ಇದೆ, ಇದೊಂದು 2-3 ವರ್ಷ ತೊಗೋಬಹುದೇನೋ. ನಾವು ಇನ್ನೂ ಯೋಚನೆ ಮಾಡಬೇಕು, ಯಾಕಂದರೆ ಕೆಲವೊಂದು ಕಟ್ಟಡ ಶಿಥಿಲ ಆಗ್ಬಿಟ್ಟಿದೆ, ಕೆಲವೊಂದು ಇನ್ನೊಮ್ಮೆ ತೆಗೆದುಬಿಟ್ಟು ಇನ್ನೊಮ್ಮೆ ಕಟ್ಟಬೇಕಾಗುತ್ತೆ. ನಾವದೆಲ್ಲ ಅದಕ್ಕೆ ತಜ್ಞರಿದ್ದಾರೆ, ಸನ್ಮಾನ್ಯ ವೆಂಕಟೇಶಯ್ಯ ಅಂತ ಅವರು ನಿವೃತ್ತ ನಿರ್ದೇಶಕರು ಆರ್ಕಿಯಾಲಜಿ ಅವರಿಲ್ಲಿದ್ದಾರೆ, ನಮ್ಮ ಕಾಂಟ್ರಾಕ್ಟರ್ ರಮೇಶ್ ರೆಡ್ಡಿ ಅವರಿದ್ದಾರೆ, ಎಲ್ಲ ನಿಪುಣರಿದ್ದಾರೆ, ಎಲ್ಲರದ್ದು ಸಲಹೆ ತಗೋತೀವಿ. ಶರಣ್ಯ ಅಂತ ಆರ್ಕಿಟೆಕ್ಟ್ ಇದ್ದಾರೆ, ನಾವೆಲ್ಲರದ್ದು ನಿಪುಣರ ಸಲಹೆ ತಗೋತೀವಿ. 2-3 ವರ್ಷ ಆಗ್ಬೋದು, 5-6 ಕೋಟಿ ಆಗ್ಬೋದು, ಇನ್ನೂ ಹೆಚ್ಚಾಗ್ಬೋದು, ಇನ್ನೂ ಯೋಚನೆ ಮಾಡಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಿನ ಒಂದು ಸರ್ತಿ ಮಾಡಿದ ಮೇಲೆ ಅದನ್ನು ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನಾ ಈಗ ಪರಮಾತ್ಮನ ರೂಪದಲ್ಲಿ ರಶ್ಮಿ ಗೋಡೆಗೆ ಇದೇ ಡಿಸೈನ್ ಮಾಡ್ಕೊಂಡು ಸಿಟ್ಟೆ ಬಂದ್ಬಿಡ್ತದೆ ಅಲ್ಲಿ ಹೊರಗಡೆ ನೋಡಿದ್ರೆ.